ತೀರ್ಥದಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಜನಗಳಿಗೆ ಚರ್ಮ ವ್ಯಾಧಿಗಳು, ಏನೇ ಚರ್ಮದ ಕಾಯಿಲೆಗಳು, ತೊಂದರೆಗಳಿದ್ರು ವಾಸಿ ಆಗತ್ತೆ ಅಂತ ಹೇಳುವಂತ ಯಾರೊಬ್ರು ಸಿಕ್ಕಿದ್ರು, ಚರ್ಮದ ತೊಂದರೆ ಇರೋವಂಥವ್ರು. ಅವ್ರು ಆ್ಯಕ್ಚುಲಿ ಹೇಳಿದ್ರು ನಮಗೆ ವಾಸಿ ಆಗಿದೆ ಇಲ್ಲಿ ಅಂತ ಹೇಳಿದರು. ಸೊ ಆ ಧೈರ್ಯದ ಮೇಲೆ ನಾನು ಕೂಡ ಹೇಳ್ತಾ ಇದ್ದೀನಿ, ಒಳ್ಳೇದಾಗಲಿ ಅನ್ನೋ ಮುಂಚೆ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತ. ಇವರು ಕರೆಕ್ಟಾಗಿ ಫುಡ್ಗಳೇನಾದರೂ ಕಮ್ಮಿ ಮಾಡಿದರೆ ಗೋವುಗಳಿಗೆ ಸ್ವಾಮೀಜಿಗಳೇ ಬಂದು ಕೊಡ್ತಾರೆ ಅನ್ನೋದೊಂದು ನಂಬಿಕೆ ಕೂಡ ಆಗಿಲ್ಲ ಒಳಗಡೆ ದೇವಸ್ಥಾನದ ಒಳಗಡೆ ಅವ್ರು ಸಮಾಧಿ ತೊಗೊಂಡಿರೋ ಜಾಗದಲ್ಲಿ. ಬಟ್ ನಾನು ಸುತ್ತ ಮಾಡ್ಬೋದು ಅಂತ ಹೇಳಿದೆ, ಸುತ್ತ ಮಾಡಿದೆ. ಆ್ಯಕ್ಚುಲಿ ಆಚೆಯಿಂದನೇ ಝೂಮ್ ಹಾಕಕ್ಕೆ ಹೋದೆ. ನಂದು ಆ್ಯಕ್ಚುಲಿ ಹೊಸ ಕ್ಯಾಮ್ರಾ, ದೊಡ್ಡದು, ಹೊಸದು. ಝೂಮ್ ಹಾಕಿದ ತಕ್ಷಣ ಕ್ಯಾಮ್ರಾನ ಹ್ಯಾಂಗ್ ಆಗೋಯ್ತು ನನಗೆ. ಭಾಳ ಚೆನ್ನಾಗಿದೆ ನೀಟಾಗಿ ನೋಡೋದಕ್ಕೆ. ಶ್ರೀಧರ ಆಶ್ರಮ, ಇದು ರಾಮಚಂದ್ರಪುರ ಮಠ ಆಶ್ರಮಕ್ಕೆ ಕಂಪೇರ್ ಮಾಡಿದರೆ ನೀಟ್ನೆಸ್. ವೆಲ್ಕಮ್ ಬ್ಯಾಕ್ ಟು ಮೈ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್. ಈ ವಾರದ ಟ್ರಾವೆಲಿಂಗ್ ಟ್ರಕ್ಕರ್ ಚಾನಲ್ನಲ್ಲಿ ನಾನು ನಿಮ್ಮನ್ನು ಕರ್ಕೊಂಡು ಬಂದಿದ್ದೇನೆ ಹೆಸರಾಂತ ಶ್ರೀಧರ ಆಶ್ರಮಕ್ಕೆ. ಶ್ರೀಧರ ಆಶ್ರಮದ ಪ್ರತಿಯೊಂದು ನನಗೆ ಎಲ್ಲೆಲ್ಲಿ ಪಾಸಿಬಿಲಿಟೀಸ್ ಇದೆ, ತೋರಿಸುವಂಥ ಅವಕಾಶಗಳಿದೆ ಅಲ್ಲೆಲ್ಲ ನಾನು ನಿಮಗೆ ವಿಡಿಯೋಗ್ರಫಿ ಮಾಡಿ ಅಪ್ಲೋಡ್ ಮಾಡ್ತೇನೆ. ಇಲ್ಲಿ ನನ್ನ ಹಿಂದೆ ಏನು ಕಾಣಿಸ್ತಾ ಇದೆ, ಇದು ಪುಷ್ಕರಣಿ. ಇದು ಆ್ಯಕ್ಚುಲಿ ಇಲ್ಲಿ ಪುಷ್ಕರಣಿನಲ್ಲಿ ಯಾರು ಇಳಿಯೋಂಗಿಲ್ಲ, ಕೈ ಮುಕ್ಕೊಂಡು ಹೋಗಬೇಕು ಅಷ್ಟೇ. ಹಾಗೆ ಇಲ್ಲೆಲ್ಲ ಶ್ರೀಧರ ಸ್ವಾಮಿಗಳದ್ದು ತುಂಬ ಪವಾಡಗಳಿದೆ. ಇಲ್ಲಿ ಪ್ರತಿಯೊಂದು ಮನೆಗಳಲ್ಲೂ ಶ್ರೀಧರ ಸ್ವಾಮೀಜಿ ಫೋಟೋಗಳು ಹಾಕ್ಕೊಂಡು ಪೂಜೆ ಮಾಡುವಂಥದ್ದು ಪದ್ಧತಿಗಳಿದೆ. ಆ್ಯಕ್ಚುಲಿ ತುಂಬ ಜನ ಅಡ್ಮೈರ್ ಮಾಡ್ತಾರೆ, ಜಸ್ಟ್ ಲೈಕ್ ಸಾಯಿಬಾಬಾ. ಸೊ ನಿಮಗೆಲ್ಲ ನಾನು ಡೀಟೇಲ್ಸ್ ಕೊಡ್ತೀನಿ, ನಾನು ನನಗೆ ಎಷ್ಟು ತಿಳಿಯತ್ತೆ ಅಷ್ಟು ಡೀಟೇಲ್ಸ್ ಕೊಡ್ತೀನಿ. ನಾನು ಇಲ್ಲಿ ಕೆಲವು ಕೇಳ್ಕೊಂಡಿದ್ದೇನೆ. ಸೊ ಕೇಳ್ಕೊಂಡಿರೋದ್ರಿಂದ ನಾನು ಬ್ಯಾಕ್ ಹ್ಯಾಂಡಲ್ಲಿ ಎಷ್ಟು ಕೊಡ್ಬೋದು ಅಷ್ಟು ನಾನು ವಾಯ್ಸ್ ರೆಕಾರ್ಡಿಂಗಲ್ಲಿ ನಾನು ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ. ಗೋಶಾಲೆ ಕೂಡ ಇದೆಯಂತೆ, ತುಂಬ ರಾಮಚಂದ್ರಪುರ ಮಠಕ್ಕಿಂತ ಚೆನ್ನಾಗಿರುವಂಥ ಗೋಶಾಲೆ. ಬನ್ನಿ ಗೋಶಾಲೆ ಕೂಡ ನೋಡೋಣ. ಸ್ನೇಹಿತರೆ, ನೀವು ಸಾಗರದಿಂದ 10 ಕಿಲೋಮೀಟರ್ ಮೈನ್ ರೋಡಿಂದ ಒಳಗಡೆ ಹೋದರೆ ನಿಮಗೆ ವರದಾಪುರ ಸಿಗತ್ತೆ. ಯಾರು ಕೇಳಿದರೂ ಹೇಳ್ತಾರೆ, ಗೂಗಲ್ ಮ್ಯಾಪ್ಸ್ ಕೂಡ ಲೊಕೇಟ್ ಮಾಡತ್ತೆ. ಇಲ್ಲಿ ಪ್ರತಿಯೊಬ್ಬ ಹಿಂದೂವು ಹೋಗಿ ನೋಡಲೇಬೇಕಾದಂಥ ಆಶ್ರಮ ಆ ಥರ ಇದೆ. ಅಲ್ಲಿ ಇರ್ತಕ್ಕಂಥ ಪವಾಡಗಳು, ಶಕ್ತಿಗಳು, ಅಲ್ಲಿರ್ತಕ್ಕಂಥ ಗೋಶಾಲೆ, ಪ್ರತಿಯೊಂದೂ ಅದ್ಭುತವಾಗಿದೆ. ಇಲ್ಲಿ ಶ್ರೀಧರ ಸ್ವಾಮಿಗಳು ಒಂದು ಮಾತನ್ನು ಹೇಳಿದ್ದಾರೆ, ಇದು ಭಾರತ, ಇದು ಹಿಂದೂಸ್ತಾನವೆಂದು ಹೇಳಿಸಿಕೊಳ್ಳುತ್ತದೆ. ಇಲ್ಲಿ ಇರುವಂತಹದ್ದು ಹಿಂದೂ ಧರ್ಮ, ಭಾರತ ಧರ್ಮ, ಸನಾತನ ಆರ್ಯ ವೈದಿಕ ಧರ್ಮ. ಇದು ಪರಮಾತ್ಮನಿಂದಲೇ ಆದದ್ದು. ಇಡೀ ಜಗತ್ತಿನಲ್ಲಿರುವ ದೇವರ ಕೋಣೆ ಎಂದರೆ ಭಾರತ ವರ್ಷ. ಇಲ್ಲಿಂದ ಎಲ್ಲ ಪ್ರಚಾರ ಸೂರ್ಯನ ಕಿರಣಗಳು ಪ್ರಪಂಚವನ್ನು ಬೆಳಗುವಂತೆ ಇಡೀ ಭಾರತವನ್ನು ಸನಾತನ ವೈದಿಕ ಆರ್ಯ ಧರ್ಮವು ಬೆಳಗುತ್ತಿದೆ. ಈ ಧರ್ಮದಲ್ಲಿ ಗೋವಿಗೆ ಮಹತ್ವವಾದ ಸ್ಥಾನವಿದೆ. ಇದು ಶ್ರೀಧರ ಸ್ವಾಮಿಗಳು ಹೇಳಿರ್ತಕ್ಕಂಥ ಒಂದು ಅದ್ಭುತವಾದಂಥ ಮಾತು. ಸ್ನೇಹಿತರೆ, ದೇವಸ್ಥಾನದ ಓಪನಿಂಗ್ ಟೈಮ್ ಬಂದು ಮಾರ್ನಿಂಗ್ 7 to 5 ಇರುತ್ತೆ. ಸೊ ಅದೇ ಟೈಮಲ್ಲಿ ನಿಮಗೆ ಒಳಗಡೆ ಎಂಟ್ರಿ ಕೊಡ್ತಾರೆ, ಬೇರೆ ಟೈಮಲ್ಲಿ ಗೇಟ್ ಕೂಡ ಲಾಕ್ ಆಗಿರುತ್ತೆ ಡ್ಯೂ ಟು ಕೋವಿಡ್. ಸ್ನೇಹಿತರೆ, ಇಲ್ಲಿ ಪುಷ್ಕರಣಿ ಪಕ್ಕನೇ ಶ್ರೀಧರ ತೀರ್ಥ ಅಂತ ಇದೆ. ಶ್ರೀಧರ ಸ್ವಾಮೀಜಿಗಳು ಇದ್ದಂಥ ಟೈಮಲ್ಲಿ ಅವರು ಆ ತೀರ್ಥೋದ್ಭವ ಮಾಡಿರುವಂಥ ತೀರ್ಥ ಜಾಗ ಅದು. ಅಲ್ಲಿ ಕಾಣಿಸ್ತಾ ಇದೆ ಜನಗಳೆಲ್ಲ ಅಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ನಾನ ಕೂಡ ಮಾಡ್ಬೋದು, ಹಾಗೆ ಡ್ರೆಸ್ ಚೇಂಜ್ ಮಾಡೋಕ್ಕೆ ಕೂಡ ಅವಕಾಶಗಳಿದೆ. ಹಾಗೆ ಇಲ್ಲಿ ಆ ತೀರ್ಥದಿಂದ ಏನು ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ, ಜನಗಳಿಗೆ ಚರ್ಮ ವ್ಯಾಧಿಗಳು, ಏನೇ ಚರ್ಮದ ಕಾಯಿಲೆಗಳು, ತೊಂದರೆಗಳಿದ್ರು ವಾಸಿ ಆಗತ್ತೆ ಅಂತ ಹೇಳುವಂಥ ನಂಬಿಕೆ ಇಲ್ಲಿದೆ. ಸೊ ಬನ್ನಿ, ನೀವು ಆಶೀರ್ವಾದ ತೊಗೊಳ್ಳಿ. ಹಾಗೆ ನನಗಿಲ್ಲಿ ಯಾರೊಬ್ಬರು ಸಿಕ್ಕಿದ್ರು ಚರ್ಮದ ತೊಂದರೆ ಇರೋವಂಥವ್ರು, ಅವ್ರು ಆ್ಯಕ್ಚುಲಿ ಹೇಳಿದರು ನಮಗೆ ವಾಸಿ ಆಗಿದೆ ಇಲ್ಲಿ ಅಂತ ಹೇಳಿದರು. ಸೊ ಆ ಧೈರ್ಯದ ಮೇಲೆ ನಾನು ಕೂಡ ಹೇಳ್ತಾ ಇದ್ದೀನಿ, ಒಳ್ಳೇದಾಗಲಿ ಅನ್ನೋ ಉದ್ದೇಶದಿಂದ ಬನ್ನಿ. ಸ್ನೇಹಿತರೆ, ನಿಮಗೆ ಪುಷ್ಕರಣಿ ಪಕ್ಕದಲ್ಲೇ ಶ್ರೀಧರ್ ತೀರ್ಥ ಇರುವಂಥದ್ದು. ಆ ಪುಷ್ಕರಣಿ ಪಕ್ಕದಲ್ಲೇ ನಿಮಗೆ ಸ್ಟೆಪ್ಸ್ ಕೂಡ ಇದೆ. ಅಂದರೆ ಮೇಲ್ಗಡೆ ಸ್ವಾಮೀಜಿಗಳ, ಶ್ರೀಧರ ಸ್ವಾಮೀಜಿಗಳ ಸಮಾಧಿ ಕೂಡ ಇದೆ. ಅಲ್ಲಿ ಶ್ರೀಧರ ಸ್ವಾಮಿಗಳು ಸಮಾಧಿ ಆಗಿರುವಂಥದ್ದು, ಅಲ್ಲಿ ಪೂಜೆ ನಡೆಯುವಂಥದ್ದು. ಅಲ್ಲಿಗೆ ಸ್ಟೆಪ್ಸ್ ಇದೆ, ಒಂದು ಹಾರ್ಡಿ 100-150 ಸ್ಟೆಪ್ಸ್ ಇರ್ಬೋದು ಅಷ್ಟೇ. ಮೊದಲು ಕಾರುಗಳೆಲ್ಲ ಮೇಲಕ್ಕೆ ಬಿಡ್ತಾಯಿದ್ರಂತೆ. ಸೊ ಈಗ ಮಳೆಯೆಲ್ಲ ಜಾಸ್ತಿ ಆಗಿ ಗುಡ್ಡ ಸ್ವಲ್ಪ ಶೀತಲಾವಸ್ಥೆ ಇರೋದ್ರಿಂದ ಸೊ ಸ್ಟೆಪ್ಸ್ ಹತ್ತಿನೇ ಹೋಗಬೇಕಾಗತ್ತೆ. ಸೊ ನೋಡಿ, ಇದು ಶ್ರೀಧರ ಸ್ವಾಮಿಗಳ
ದೇವಸ್ಥಾನ, ಇಲ್ಲಿ ಪೂಜೆ ಎಲ್ಲ ನಡೆಯತ್ತೆ. ಸೊ ಬನ್ನಿ. ಇಲ್ಲಿ ನನಗೊಬ್ಬರು ಸಿಕ್ಕಿದ್ರು, ಅವರು ನನ್ನ ಕರ್ಕೊಂಡೋಗಿ ಅಲ್ಲಿ ಫೋಟೋಸ್ ಇದೆ ಶ್ರೀಧರ್ ಸ್ವಾಮಿಗಳದು, ತುಂಬ ಫೋಟೋಸ್ ಇದೆ ಕಲೆಕ್ಷನ್ಸು. ಆ ಕಲೆಕ್ಷನ್ಸ್ ಹತ್ರ ಒಬ್ಬರು ಡ್ರೈವರು, ಅವರು ಶ್ರೀಧರ್ ಸ್ವಾಮಿಗೆ ಡ್ರೈವರ್ ಆಗಿದ್ರಂತೆ, ಅವ್ರದ್ದು ಕೂಡ ಫೋಟೋ ತೋರಿಸಿದ್ರು. ಅವ್ರು ಇನ್ನೂ ಬದುಕಿದಾರಂತೆ, ಸಾಗರದಲ್ಲಿದ್ದಾರಂತೆ. ಹಾಗೆ ಶ್ರೀಧರ್ ಸ್ವಾಮೀಜಿಗಳು ಉಪಯೋಗಿಸ್ತಾ ಇದ್ದಂಥ ಪ್ರತಿಯೊಂದು ವಸ್ತುಗಳನ್ನು ಅಲ್ಲಿ ಒಳಗಡೆ ಇಟ್ಟಿದ್ದಾರೆ. ಡ್ಯೂ ಟು ಕೋವಿಡ್ ಎಲ್ಲ ಲಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಒಂದು ವೀಡಿಯೋ ಮಾಡಿದ್ದೀನಿ ಝೂಮ್ ಮಾಡಿ. ಸೊ ನೋಡಿ, ಶ್ರೀಧರ ಸ್ವಾಮಿಗಳದು ಪ್ರತಿಯೊಂದು ವಸ್ತುಗಳನ್ನು ನಾನು ತೋರಿಸಿದ್ದೀನಿ. ಹೌದಾ? ಯಾರದು? ಗುರುಗಳು ಕಾರ್ ಡ್ರೈವರ್. 9 ವರ್ಷ ಈಗ ಇದ್ದಾರೆ ಸಾಗರದಲ್ಲಿ. ಪುಣ್ಯ ಮಾಡಿದ್ರು, ಪುಣ್ಯ ಮಾಡಿದ್ರು ಅಂದೆ. ಹೌದಾ? ಗುರುಗಳ್ದಾ? ಅವ್ರು ಉಪಯೋಗಿಸ್ತಾ ಇದ್ದ ಗುರುಗಳು ಉಪಯೋಗಿಸ್ತಾ ಇದ್ದಿದ್ದು ಅವ್ರ ಕೈರಡಿ ಕಮಂಡ, ಅವ್ರು ಬರ್ತೋರ್ ಸ್ಲೇಟು, ಅವ್ರ ಕ್ಯಾಮ್ರಾ, ಅವ್ರು ಸೀದರ್ ತೀರ್ಥ ತೆಗ್ದು ದಂಡ, ಆಮೇಲೆ ಅವ್ರ ಪಾದಿಕೆ, ಓಕೆ ಓಕೆ, ಆಮೇಲೆ ಅವ್ರ ಗುಲ್ಬರ್ಗಿ ತಂದು ಪೆಟ್ಟಿಗೆ ಅಲ್ಲಿ ಲಾಸ್ಟ್. ಏನದು, ಏನು ಪೆಟ್ಟಿಗೆ ಅದು? ಏನಿದೆ ಗೊತ್ತಿಲ್ಲ. ಅಲ್ಲಲ್ಲ, ಏನಕ್ಕೆ, ಅದೇನು ಅಂದ್ರಲ್ಲ ನೀವು. ಗುರುಗಳು ತಂದಿದ್ದು ಗೊತ್ತ? ಓಕೆ 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 ಓಕೆ, ತಂದಿದ್ದು ಪೆಟ್ಟಿಗೆ. ಸ್ನೇಹಿತರೆ, ಇಲ್ಲಿ ಏನು ನೋಡ್ತಾ ಇದ್ದೀರಾ, ನಮ್ಮ ಶ್ರೀಧರ ಆಶ್ರಮದ ಶ್ರೀಧರ ಸ್ವಾಮೀಜಿಗಳು ಉಪಯೋಗಿಸಂಥ ವಸ್ತುಗಳು, ಹಾಗೆ ಅವರು ಕೂತ್ಕೊತಾಯಂಥ ಚೇರ್ಗಳು. ಚೇರ್ ಏನಿದೆ ಇಲ್ಲಿ, ಈಸಿ ಚೇರ್ ಥರ. ಯಾವ್ದ್ರೊಳಗಡೆ ಕಂಬ ಕಾಣಿಸ್ತಾ ಇದೆಯಲ್ಲ, ಓಕೆ ಓಕೆ, ಅವರಲ್ಲಿ ತಪಸ್ ಮಾಡಿದ ಜಾಗ ಅದು. ಬಟ್ ಯಾರನ್ನು ಬಿಡ್ತಾ ಇಲ್ಲ ಈಗ ಮೇಲಕ್ಕೆ. ಬಾವಿ ಇದೆ, ಆ ಬಾವಿ ಒಳಗೆ ಒಂದು ಮೆಟ್ಲಿದೆ, ಆ ಮೆಟ್ಲಲ್ಲಿ ಹೋದ್ರೆ ಒಂದು ರೋಡ್ ಕಾಸಿಗೆ ಹೋಗುತ್ತೆ, ಒಂದು ಕೊಲ್ಲೂರಿಗೆ ಹೋಗುತ್ತೆ, ಒಂದು ದುರ್ಗದ ಒಳಗಡೆ ಒಳಗಡೆಯಿಂದ. ಅದೇ ಅವರು ಹೆಂಗೆ ಗುರುಗಳು ಜನನ ಆಯಿತು ಅಂತ. ಗುರುಗಳು ಇದೇನು ಪೀಠ ಇದು ಇಲ್ಲಿರೋದು ಗುರುಗಳು ಫೋಟೋ. ಹಾಂ 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 ಓಕೆ ಓಕೆ, ಗುರುಗಳು ಉಪಯೋಗಿಸ್ತಾ ಇದ್ದಿದ್ದು. ಸುತ್ತ ದೇವಸ್ಥಾನ ಸುತ್ತ ಅವರ ಕತೆಗಳಿದೆ. ಹೌದು ಹೌದು ಹೌದು, ಅಲ್ಲಿರೋವಂಥದ್ದು. ಹಾಗೆ ಅಲ್ಲಿ ಶ್ರೀಧರ್ ತೀರ್ಥ ಏನು ಬರ್ತಾ ಇದೆ ಕೆಳಗಡೆ ಅದು ತೆಗ್ದಿರೋವಂಥದ್ದು. ಓಕೆ ಓಕೆ, ಸುತ್ತ ಕತೆಗಳಿದೆ. ಶ್ರೀಧರ್ ಪವಾಡಗಳು, ಶ್ರೀಧರ್ ಸ್ವಾಮೀಜಿ ಪವಾಡ ಅವ್ರು ಹುಟ್ಟಿದ್ದು. ಇದು ಸ್ನೇಹಿತರೆ, ವರದಾಪುರದಲ್ಲಿರ್ತಕ್ಕಂಥ ಗೋಶಾಲೆ ಭಾಳ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಭಾಳ ನೀಟ್ನೆಸ್ ಎಷ್ಟಿದೆ ಅಂತ ಹೇಳಿದ್ರೆ, ಹಸುಗಳೂ ಅಷ್ಟೇ,
ಭಾಳ ಚೆನ್ನಾಗಿದೆ ನೀಟಾಗಿ ನೋಡೋದಕ್ಕೆ. ಶ್ರೀಧರ ಆಶ್ರಮ ಇದು ರಾಮಚಂದ್ರಪುರ ಮಠ ಆಶ್ರಮಕ್ಕೆ ಕಂಪೇರ್ ಮಾಡಿದರೆ ನೀಟ್ನೆಸ್ ತುಂಬ ಇದೆ. ಬಟ್ ಅಲ್ಲಿ ಅವರು ಹೆಸರುಗಳು ತಳಿಗಳು ಮೆನ್ಷನ್ ಮಾಡಿದ್ದಾರೆ. ಇಲ್ಲೂ ತುಂಬ ತಳಿಗಳಿದೆ, ಸುಮಾರು ಒಂದು 65 ತಳಿಗಳಿದೆ ಅಂತೆ, ಒಂದು 400-500 ಹಸುಗಳು. ಭಾಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ನೀಟ್ನೆಸ್ಗೆ ಮೊದಲನೇ ಆದ್ಯತೆ ಕೊಟ್ಟಿದ್ದಾರೆ. ಈ ಥರ ಒಂದು 2-3 ಜಾಗ ಇದೆ ಇಲ್ಲೇ, ನಾನು ಒಂದು ಒಳಗಡೆ ಒಂದು ಜಾಗ ತೋರಿಸ್ತಾ ಇದ್ದೇನೆ ನಿಮಗೆ. 6-7 ಜನ ಇದ್ದಾರೆ ಹಸು ನೋಡ್ಕೊಳ್ಳೋದಕ್ಕೆ. ಒಟ್ಟು ಎಷ್ಟು ಹಸುಗಳಿದೆ ಸರ್ ಇಲ್ಲಿ? ಎಲ್ಲಿ? ಹಾಂ, ಎಲ್ಲ ಒಟ್ಟಿನಲ್ಲಿ ಒಂದು 200-300 ಹಸು ಇದೆ. ಎಷ್ಟು ಜಾತಿ ಹಸುಗಳಿದೆ? ಹಾಂ, ಒಟ್ಟು ಎಷ್ಟು ಹಸುಗಳು, ಇದು ಎಷ್ಟು ಜಾತಿ ಇರ್ಬೋದು ಇಲ್ಲಿ? ಎಲ್ಲ ಜಾತಿ ಸರ್. ಹಾಂ, ಭಾಳ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ. ಇವನ್ ಚಪ್ಪಲಿ ವಿತ್ ಚಪ್ಪಲ್ಸ್ ಹಾಕೊಂಡು ಕೂಡ ಒಳಗಡೆಗೆ ಎಂಟ್ರಿ ಕೊಡೋದಿಲ್ಲ. ಸ್ನೇಹಿತರೆ, ಆ್ಯಕ್ಚುಲಿ ಇದು ಅನ್ನದಾನ ನಡೆಯುವಂಥ ಕೊಠಡಿಗಳು, ಭೋಜನಾ ಶಾಲೆ. ಬಟ್ ಈಗ ಕೋವಿಡ್ ಇರೋದ್ರಿಂದ ಲಾಸ್ಟ್ 2 ಇಯರ್ಸಿಂದ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ನೆಕ್ಸ್ಟು ಇನ್ ಫ್ಯೂಚರ್ ಡೇಸಲ್ಲಿ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಹಾಲ್ಟ್ ಎಲ್ಲ ಇದೆ, ಬಟ್ ಎಲ್ಲ ನಿಲ್ಲಿಸಿದ್ದಾರೆ ಈಗ ಸದ್ಯಕ್ಕೆ. ಸ್ನೇಹಿತರೆ, ಇಲ್ಲೊಂದು ಗೋಶಾಲೆ ಅಂದರೆ 2-3 ಕಡೆ ಮಾಡಿದ್ದಾರೆ, ಭಾಳ ಚೆನ್ನಾಗಿದೆ. ಬನ್ನಿ ನೋಡೋಣ ಗೋಶಾಲೆನಲ್ಲಿ. ಸ್ನೇಹಿತರೆ, ಆ್ಯಕ್ಚುಲಿ ಇಲ್ಲಿ ನಾನು ಗೋಶಾಲೆ ಬಗ್ಗೆ ವಿಚಾರಿಸಿದಾಗ ಗೋಶಾಲೆ ಮೇಂಟೆನೆನ್ಸ್ ತುಂಬ ಚೆನ್ನಾಗಿದೆ. ನಾನು ಆಗಲೇ ಹೇಳಿದೆ ನಿಮ್ಮ ಹತ್ರ, ಮೇಂಟೆನೆನ್ಸ್ ಆಗಲಿ ನೀಟ್ನೆಸ್ ಆಗಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ಹಸುಗಳಿಗೆ ಫೀಡಿಂಗ್ ಏನಿದೆ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ನಂಬಿಕೆ, ಇದು ಮುಂಚೆ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆಯಂತೆ. ಇವರು ಕರೆಕ್ಟಾಗಿ ಫುಡ್ಗಳೇನಾದರೂ ಕಮ್ಮಿ ಮಾಡಿದರೆ ಗೋವುಗಳಿಗೆ ಸ್ವಾಮೀಜಿಗಳೇ ಬಂದು ಕೊಡ್ತಾರೆ ಅನ್ನೋದೊಂದು ನಂಬಿಕೆ ಕೂಡ ಇದೆ. ಸೊ ಹಾಗಾಗಿ ಭಾಳ ತುಂಬ ಚೆನ್ನಾಗಿ ಮೇಂಟೈನ್ ಇದ್ರೆ. ಆ್ಯಕ್ಚುಲಿ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲ ವೀಡಿಯೋ ಕವರ್ ಮಾಡಿ ತೋರಿಸಿದ್ದೀನಿ. ಗೋಶಾಲೆ ಆಗಿರ್ಬೋದು, ಮೇಲ್ಗಡೆ ಶ್ರೀಧರ ಸ್ವಾಮಿ ಸಮಾಧಿ, ಬಟ್ ಒಳಗಡೆ ಅಲ್ಲಿ ಕ್ಯಾಮ್ರಾ ಅಲೋ ಇರಲಿಲ್ಲ. ಬಟ್ ಸುತ್ತ ಅವರು ಉಪಯೋಗಿಸೋಂಥ ಪೀಠೋಪಕರಣಗಳಾಗಿರ್ಬೋದು, ಹಾಗೆ ಒಂದು ಗುಹೆ ಇದೆ, ಮೇಲ್ಗಡೆ ಒಂದು ಜಾಗ ಇದೆಯಂತೆ, ಅದನ್ನು 1ನೇ ತಾರೀಕಿಂದ ಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ನಮ್ಮ ವಿಡಿಯೋ ಬಗ್ಗೆ, ಶ್ರೀಧರ ಸ್ವಾಮಿ ಆಶ್ರಮದ ಬಗ್ಗೆ, ವರದಾಪುರದಲ್ಲಿರ್ತಕ್ಕಂಥ ವರದಳ್ಳಿರ್ತಕ್ಕಂಥ ವಿಡಿಯೋ ಬಗ್ಗೆ ಏನನ್ನಿಸ್ತು ಅಂತ ಹೇಳಿ ಕಾಮೆಂಟಲ್ಲಿ ತಿಳಿಸಿ, ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಆಗಿ, ನೀವು ಕೂಡ ಸಬ್ಸ್ಕ್ರೈಬ್ ಆಗಿ, ಫ್ರೆಂಡ್ಸ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಅನಂತ ಅನಂತ ಧನ್ಯವಾದ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಆ್ಯಕ್ಚುಲಿ ಅಲ್ಲಿ ಏನು ನಾನು ಶ್ರೀಧರ ಸ್ವಾಮಿ ತೀರ್ಥ ಅಂತ ಏನು ತೋರಿಸಿದೆ, ಅಲ್ಲಿ ಇವತ್ತಿಗೂ ನಂಬ್ತಾರೆ 3 ಗಂಟೆ ಟೈಮಲ್ಲಿ ಬಂದು, 3 ಬೆಳಗಿನ ಜಾವದಲ್ಲಿ ಬಂದು ಸದ್ದಾಗತ್ತೆ, ಸ್ವಾಮೀಜಿಗಳು ಬಂದು ಸ್ನಾನ ಮಾಡ್ತಾರೆ ಅಂತ ಹೇಳಿ. ಹಾಗೆ ನನಗೊಂದು ಎಕ್ಸ್ಪೀರಿಯೆನ್ಸ್ ಆಯ್ತು ಇವತ್ತು ಅಲ್ಲಿ ಒಳಗಡೆ ವಿಡಿಯೋ ಮಾಡೋ ಹಾಗಿಲ್ಲ, ಒಳಗಡೆ ದೇವಸ್ಥಾನದ ಒಳಗಡೆ ಅವ್ರು ಸಮಾಧಿ ತೊಗೊಂಡಿರೋ ಜಾಗದಲ್ಲಿ. ಬಟ್ ನಾನು ಸುತ್ತ ಮಾಡ್ಬೋದು ಅಂತ ಹೇಳಿದೆ, ಸುತ್ತ ಮಾಡಿದೆ. ಆ್ಯಕ್ಚುಲಿ ಆಚೆಯಿಂದನೇ ಝೂಮ್ ಹಾಕೋಕೆ ಹೋದೆ. ನಂದು ಆ್ಯಕ್ಚುಲಿ ಹೊಸ ಕ್ಯಾಮ್ರಾ, ದೊಡ್ಡದು, ಹೊಸದು. ಝೂಮ್ ಹಾಕಿದ ತಕ್ಷಣ ಕ್ಯಾಮ್ರಾನ ಹ್ಯಾಂಗ್ ಆಗೋಯ್ತು ನನಗೆ, ಆಮೇಲೆ ತಿರ್ಗಾ ಸ್ವಿಚ್ ಆಫ್ ಮಾಡಿ ಸ್ವಿಚ್ ಆನ್ ಮಾಡಿಕೊಂಡಿದ್ದು. ಸೊ ಇದು ಒಂಥರ ಪವಾಡನೆ ಅಂತ ಅನ್ನಿಸ್ಬೋದು. ನನ್ನ ನಂಬಿಕೆ, ನಿಮ್ಮ ನಂಬಿಕೆ ಹೆಂಗೆ ಗೊತ್ತಿಲ್ಲ. ಬಟ್ ಬನ್ನಿ, ಒಳ್ಳೇದಾಗಲಿ, ನಿಮ್ಗೆಲ್ಲರೂ ಒಳ್ಳೇದು ಮಾಡಲಿ ಭಗವಂತ.